ದೇಶದಲ್ಲಿ ವಿಪರ್ಜಾಯ್ ಚಂಡಮಾರುತ ಆತಂಕ. ಕರಾವಳಿ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಹಾಗಾಗಿ ಗುಜರಾತ್, ಮಹಾರಾಷ್ಟ್ರದಲ್ಲಿ ಚಂಡಮಾರುತದ ಎಫೆಕ್ಟ್ ರಾಜ್ಯದಲ್ಲೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಈಗ ಹಿರಿಯ ಅಧಿಕಾರಿಗಳ ಜೊತೆಗೆ ಪ್ರಧಾನಿಗಳು ಸಭೆ ಮಾಡ್ತಾ ಇದ್ದಾರೆ. ದೇಶದ ಕರಾವಳಿಯಲ್ಲಿ ಬಿಪರ್ಜಾಯ್ ಆತಂಕ ಮನೆ ಮಾಡಿಸಿದೆ. ಸೊ ಗುಜರಾತ್, ಮಹಾರಾಷ್ಟ್ರದಲ್ಲಿ ಚಂಡಮಾರುತದ ಎಫೆಕ್ಟ್ ತುಂಬಾ ಜೋರಾಗಿದೆ. ಜೂನ್ 15 ಮತ್ತಷ್ಟು ತೀವ್ರತೆ ಸಾಧ್ಯತೆ ಇದೆ. ರಾಜ್ಯದಲ್ಲೂ ಕೂಡ ಇದರ ಪರಿಸ್ಥಿತಿ ತೀವ್ರವಾಗ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಪರಿಸ್ಥಿತಿಯ ಬಗ್ಗೆ ಮೋದಿಯವರು ಹಲವು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಮುಂಜಾಗ್ರತಾ ಕ್ರಮವಾಗಿ ಸಿದ್ಧತೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾನಿ ಆದ ನಂತರ ಏನು, ಹಾನಿ ಆಗೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಜಾಗೃತಿಯನ್ನು ತೆಗೆದುಕೊಳ್ಳಲಾಗಿದೆ, ಇವೆಲ್ಲದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿಲ್ಸಕ್ಕಂತೂ ಆಗೋದಿಲ್ಲ, ಅದನ್ನು ತಡೆ ಹಿಡಿಯೋಕ್ಕಂತೂ ಆಗೋದಿಲ್ಲ. ಆದರೆ ಕರಾವಳಿ ತೀರದಲ್ಲಿ ಜನರನ್ನು ಜೀವಹಾನಿ ಆಗದೇ ಇರೋ ರೀತಿಯಲ್ಲಿ ಹೇಗೆ ರಕ್ಷಣೆಯನ್ನು ಮಾಡಿಕೊಳ್ಬೇಕು, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ ಚಂಡಮಾರುತಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅವುಗಳನ್ನು ನಿಲ್ಲಿಸೋಕ್ಕಂತೂ ಸಾಧ್ಯವೇ ಇಲ್ಲ. ಕಾರಣ, ಪ್ರಾಕೃತಿಕವಾಗಿ ಉದ್ಭವ ಆಗುವಂತಹ ಈ ವಿಪತ್ತುಗಳನ್ನು ನಿಲ್ಲಿಸೋಕೆ ಸಾಧ್ಯ ಆಗೋದಿಲ್ಲ. ಅದರ ಬದಲಾಗಿ ಜನರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಜನರ ಸಾವು ನೋವುಗಳು ಆಗದೇ ಇರೋ ರೀತಿಯಲ್ಲಿ ತಡೆ ಹಿಡಿಯೋಕ್ಕೋಸ್ಕರ ಕರಾವಳಿ ತೀರ ಭಾಗದಲ್ಲಿರುವಂಥ ಜನರನ್ನು ಸುರಕ್ಷಿತ ಜಾಗಗಳಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂಥ ಎಚ್ಚರಿಕೆಗಳನ್ನು ಕೊಡ್ತಾರೆ, ಮೀನುಗಾರರಿಗೆ ಹಲವು ಎಚ್ಚರಿಕೆಗಳನ್ನು ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಸಮುದ್ರಕ್ಕೆ ಇಳಿಬೇಡಿ ಅಂತ ಹೇಳಿ. ಸಮುದ್ರ ತೀರದಲ್ಲಿ ಇರುವಂತಹ ಮನೆಗಳಿರ್ತವೆ, ಅಂಥವ್ರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಇವುಗಳನ್ನೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಾಗುತ್ತೆ, ಅಲರ್ಟ್ ಆಗಿರ್ತಾರೆ. ಹೆಚ್ಚು ಕಡಿಮೆ ಹಾನಿಗಳಾದರೆ ಕರಾವಳಿ ತೀರದ 1-2 ಕಿಲೋಮೀಟರ್ವರೆಗೂ ಕೂಡ ಇದರ ಬಿರುಸಾಗಿರುವಂತಹ ಗಾಳಿ ಇರುತ್ತೆ. 40-50 ಕೆಲವು ಟೈಮಲ್ಲೆಲ್ಲ ಹಿಂದೆ ಬರ್ತಾ ಇದ್ದಂಥ ವೇಗಗಳು, ಕೆಲವೊಂದು ಚಂಡಮಾರುತಗಳು 80-90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಮನೆಗಳ ಮೇಲಿರುವಂಥ ಶೀಟ್ಗಳು ಕಿತ್ಕೊಂಡು ಹೋಗುತ್ತೆ, ಮರಗಳು ಬೀಳುತ್ತೆ. ಸೊ ಹಾಗಾಗಿ 1-2 ಕಿಲೋಮೀಟರ್ವರೆಗೂ ಇರುವಂಥ ಜನರಿಗೆ ತುಂಬ ಅಲರ್ಟನ್ನು ಕೊಟ್ಟಿರ್ತಾರೆ. ಈಗಲೂ ಸಹ ಅಲರ್ಟನ್ನು ದೇಶದ ಕರಾವಳಿ ಭಾಗದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದರ ಪ್ರಭಾವವೂ ಕೂಡ ನಿಮಗೆ ರಾಜ್ಯದ ಒಳಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಈಗ ಪ್ರಧಾನಿಗಳು ಸಭೆಯನ್ನು ಮಾಡಿ ಒಂದಿಷ್ಟು ಮುಂಜಾಗ್ರತೆಯನ್ನು ಹೇಗೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ.